ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಶಿರಾ ದೊಡ್ಡಕೆರೆಗೆ ಹರಿಯುತ್ತಿರುವ ಚರಂಡಿ ನೀರು, ಕಲುಷಿತಗೊಳ್ಳುತ್ತಿರುವ ಕುಡಿಯುವ ನೀರು, ನಾಗರಿಕರೇ ಎಚ್ಚರ. ಶಿರಾ ನಗರಸಭೆ ನಿರ್ಲಕ್ಷ್ಯ. ಶಿರಾ ದೊಡ್ಡಕೆರೆಗೆ ಹರಿಯುತ್ತಿರುವ ಚರಂಡಿ ನೀರು, ಕಲುಷಿತಗೊಳ್ಳುತ್ತಿದೆ ಕುಡಿಯುವ ನೀರು. ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ. ಶಿರಾ ನಾಗರಿಕರೇ ಎಚ್ಚರ. ಶಿರಾ ನಗರದ ಜನತೆಗೆ ಕುಡಿಯುವ ನೀರುಣಿಸುವ ದೊಡ್ಡಕೆರೆಗೆ ಚರಂಡಿ ನೀರು ಹರಿದು ಕಲುಷಿತಗೊಳ್ಳುತ್ತಿದೆ. ಈಗಾಗಲೇ ಒಂದು ತಿಂಗಳಿಂದ ಹರಿಯುತ್ತಿರುವ ಕೊಳಚೆ ನೀರಿನಿಂದ ಹಾಗೂ ದೊಡ್ಡಕೆರೆಯ ಪಕ್ಕದಲ್ಲಿರುವ ಕಸದ ರಾಶಿ, ಅದರಲ್ಲಿ ಇರುವ ಕೋಳಿ ಮೀನಿನ ತ್ಯಾಜ್ಯ, ಸತ್ತ ಹೆಗ್ಗಣವಿರುವುದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಸಾರ್ವಜನಿಕರಿಗಿದೆ. ಶಿರಾ ನಗರದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಬಿಡಿ ಕಾಲೋನಿಯಲ್ಲಿ ನಿರ್ಮಿಸಿರುವ ಚರಂಡಿ ನೀರು ಮುಂದೆ ಹರಿದು ಹೋಗಲು ಸಾಧ್ಯವಾಗದ ಕಾರಣ ತಗ್ಗಿನಲ್ಲಿ ಹರಿದುಕೊಂಡು ದೊಡ್ಡಕೆರೆ ಸೇರುತ್ತಿದೆ. ದೊಡ್ಡಕೆರೆಯಲ್ಲಿ ಕುಡಿಯುವ ನೀರು ಕಲುಷಿತಗೊಳ್ಳಬಾರದೆಂದು ಕೆರೆಯ ಸುತ್ತ ತಂತಿ ಬೇಲಿ ಅಳವಡಿಸಿರುತ್ತಾರೆ. ವಾಹನ ತೊಳೆಯುವವರು ಮತ್ತು ಮರಳನ್ನು ತುಂಬಲು ಒಂದು ಭಾಗದ ಜಾಗದಲ್ಲಿ ಬೇಲಿಯನ್ನು ಮುರಿದು ಹಾಕಿರುತ್ತಾರೆ. ಬೇಲಿಯನ್ನು ಮುರಿದು ಹಾಕಿದರೂ ಸಹ ನಗರಸಭೆಯು ಅದನ್ನು ಸರಿಪಡಿಸುವುದರಲ್ಲಿ ವಿಫಲವಾಗಿದೆ. ಯಾರು ಕಲುಷಿತಗೊಳಿಸಬಾರದು, ಯಾರಾದರೂ ಕಲುಷಿತಗೊಳಿಸಿದರೆ ಶಿಕ್ಷೆಗೆ ಗುರಿಪಡಿಸಲಾಗುತ್ತಿದೆ ಎಂಬ ಫಲಕ ತುಕ್ಕು ಹಿಡಿದ ಕಾರಣ ಅದರಲ್ಲಿ ಬರೆದಿರುವುದು ಯಾರಿಗೂ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ನಗರಸಭೆ ನಿರ್ಲಕ್ಷ್ಯದಿಂದ ಚರಂಡಿ ನೀರು ದೊಡ್ಡಕೆರೆಗೆ ಹರಿದು ಕುಡಿಯುವ ನೀರು ಕಲುಷಿತಗೊಳ್ಳುತ್ತಿದೆ. ಈ ಕೂಡಲೇ ನಗರಸಭೆ ಎಚ್ಚೆತ್ತುಕೊಳ್ಳದಿದ್ದರೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾದೀತು. ವೀಕ್ಷಕರ ಗಮನಕ್ಕೆ ಈ ಚರಂಡಿ ನೀರು ನಮ್ಮ ಕುಡಿಯೋ ಕೆರೆ ನೀರು ದೊಡ್ಡ ಕೆರೆಗೆ ಸೇರ್ತಾ ಇದೆ. ಇದ್ರ ಬಗ್ಗೆ ಇಲ್ಲಿ ಹುಡುಗರು ಇವರು ಮಾತಾಡ್ತಾರೆ. ಒಂದು ಸ್ವಲ್ಪ ಮಾತಾಡಿ ಸರ್. ನಿಮ್ಮ ಹೆಸರು? ಮುಬಾರಕ್ ಅಂತ. ಎಷ್ಟು ದಿನದಿಂದ ಹೋಗ್ತಾ ಇದೆ ಸರ್? ಸರ್ ಅವಾಗಲೇ ಒಂದು ತಿಂಗಳು 2-3 ತಿಂಗಳಿಂದ ಚರಂಡಿ ಮಾಡಿದ್ದಾರೆ, ಇಲ್ಲೆಲ್ಲ ಇನ್ನೂ ಮುಂದುವರಿಸಿಲ್ಲ. ಈ ನೀರೆಲ್ಲ ಅಷ್ಟಿಗೆ ಅರ್ಧಕ್ಕೆ ಬಿಟ್ಟಿದ್ದಾರೆ. ಚರಂಡಿಗಳು ನೀರೆಲ್ಲ ಕೆರೆ ಒಳಗೆ ಹೋಗ್ತಿದೆ, ಚರಂಡಿ ನೀರೆಲ್ಲ. ಅದಕ್ಕೆ ಏನಾದರೂ ಇವರು ಮುಂಚೆನೇ ಇದು ಮಾಡಿಕೊಂಡ್ರೆ ಒಳ್ಳೇದು. ಎಲ್ಲಂದರೆ ನೀರೆಲ್ಲ ನಾವು ಕುಡಿಯೋದು ದೊಡ್ಡ ಕೆರೆಯಿಂದನೇ, ನಾವೇನು ಫಿಲ್ಟ್ರ್ ನೀರೆಲ್ಲ ಕುಡಿಯೋಲ್ಲ. ಅದೇ ಎಲ್ಲ ಗಲೀಜು ನೀರು ನಾವು ಕುಡಿಬೇಕಂದ್ರೆ ಅದೇನು ಪ್ರಯೋಜನ ಹೇಳಿ? ಎಲ್ಲ ಚರಂಡಿ ನೀರೆಲ್ಲ ದೊಡ್ಡ ಕೆರೆಗೆ ಸೇರ್ತಿದ್ಯಾ. ಅದಕ್ಕೇನಾದರೂ ಸೇರಬಾರ್ದು ನೀರೆಲ್ಲ. ಅದಕ್ಕೆ ಏನಾದರೂ ಒಂದು ಇದು ಮಾಡಿಕೊಡ್ಬೇಕು. ನಿಮ್ಮ ವಾರ್ಡ್ ಕೌನ್ಸಿಲರ್ಗೆ ಗಮನಕ್ಕೆ ತರಲಿಲ್ವಾ? ಇಲ್ಲ, ಅವ್ರು ಬಂದು ಮೊನ್ನೆ ಬಂದು ಅವರು ತೆಗ್ದಿದ್ದಾರಲ್ಲ ಚರಂಡಿ, ಅವರು ನೋಡಿಲ್ಲ. ಅವ್ರು ಬಂದು ಚರಂಡಿ ಹೋಗಿದ್ದಾರೆ, ತಿರ್ಗಾ ಬಂದು ನೋಡಿಲ್ಲ ಅವರು ಏನಾಗೈತೆ ಅಂತ. ಅಲ್ಲಿ ನಾವು ಬಂದೆ ಹಿಂಗೆ ಸುಮ್ಮನೆ ನೋಡೋಣ ಅಂತ ನೀರು ಹೋಗ್ತಿದ್ದು, ನಿಮಗೆ ಬಂದು ಕೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ಯಾರು ಗಮನ ತಾಣ್ತಿಲ್ಲ, ಅದಕ್ಕೆ ನೀರು ಎಲ್ಲಿಗೆ ಹೋಗ್ತಿದೆ ಎಲ್ಲ ನೋಡ್ತಿದಾರಲ್ಲ. ನೀವೇ ತೋರಿಸ್ರಿ, ಎಲ್ಲರೂ ಇದು ತಂಬೇಕಷ್ಟೇ. ಅದೇನು ಸುಮಾರು ಒಂದು ತಿಂಗಳಿಂದ ನೀರು ಕೊಳಚೆ ನೀರು ಹರಿತಾ ಇದ್ರು ಕೆರೆಗೆ. ಯಾರು ನಗರಸಭೆಯರಾಗಲಿ ಕೌನ್ಸಿಲ್ ಆಗಲಿ ಗಮನ ಹರಿಸಿಲ್ಲ ಅಂತ. ನೋಡಿ ವೀಕ್ಷಕರೇ, NH4 ಪಕ್ಕದಲ್ಲಿ ಕಸದ ರಾಶಿನೇ ಬೀಳಿಸಿದ್ದಾರೆ. ಮತ್ತು ವೇಸ್ಟೇಜು ಮತ್ತು ಕೋಳಿ ವೇಸ್ಟೇಜು ಎಲ್ಲನೂ ತಂದ್ಬಿಟ್ಟು ಇಲ್ಲೇ ಸುರಿತಾರೆ. ಈ ದೊಡ್ಡ ಕೆರೆ ಹತ್ತಿರದಲ್ಲೇ ಇರೋ, ಕುಡಿಯೋ ನೀರಿನ ಕೆರೆ ಹತ್ತಿರದಲ್ಲೇ ಇದೆ. ಸಾಂಕ್ರಾಮಿಕ ರೋಗಗಳು ನೀರಿಗೆ ಹರಡೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಗರಸಭೆ ಎಚ್ಚೆತ್ಕೋಬೇಕು. ಈ ಕೂಡಲೇ ಇದನ್ನು ಈಗ ಇಲ್ಲಿರೋ ಗಲೀಜು ಎಲ್ಲ ತೆಗೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.